ನಮಸ್ಕಾರ ಕನ್ನಡ ಡ್ರೈವ್ ಸ್ಪಾರ್ಕ್ ಚಾನೆಲ್ಗೆ ಸ್ವಾಗತ. BMW ಮೋಟಾರಾಡ್ ಇಂಡಿಯಾ ಕಂಪನಿಯು ತನ್ನ ಹೆರಿಟೇಜ್ ಲೈನ್ಅಪ್ ಸರಣಿಯ R18 ಕ್ರೂಸರ್ ಬೈಕಿನ ಟೀಸರ್ ಅನ್ನು ಬಿಡುಗಡೆಗೊಳಿಸಿದೆ. ಈ ಟೀಸರ್ನಲ್ಲಿ ಹೇಳಿರುವ ಪ್ರಕಾರ ಈ ಬೈಕ್ ಅನ್ನು ಸೆಪ್ಟೆಂಬರ್ 19ರಂದು ದೇಶೀಯ ಮಾರುಕಟ್ಟೆಯಲ್ಲಿ ಬಿಡುಗಡೆಗೊಳಿಸಲಾಗುವುದು. ಬಿಡುಗಡೆಗೂ ಮುನ್ನ BMW ಮೋಟಾರಾಡ್ ಕಂಪನಿಯು R18 ಬೈಕ್ ಅನ್ನು ಭಾರತದ ವೆಬ್ಸೈಟ್ನಲ್ಲಿ ಪಟ್ಟಿ ಮಾಡಿ ಅದರ ಕೆಲವು ವಿವರಗಳನ್ನು ಬಹಿರಂಗಪಡಿಸಿದೆ. BMW ಮೋಟಾರಾಡ್ ಕಂಪನಿಯು ಈ ಬೈಕ್ ಅನ್ನು ಸ್ಟ್ಯಾಂಡರ್ಡ್ ಹಾಗೂ ಫಸ್ಟ್ ಎಡಿಷನ್ ಎಂಬ ಎರಡು ಮಾದರಿಗಳಲ್ಲಿ ಬಿಡುಗಡೆಗೊಳಿಸಲಿದೆ. ಫಸ್ಟ್ ಎಡಿಷನ್ ಮಾದರಿಯು ಸ್ಟ್ಯಾಂಡರ್ಡ್ ಮಾದರಿಗಿಂತ ಹೆಚ್ಚಿನ ಕಾಸ್ಮೆಟಿಕ್ ಅಂಶಗಳನ್ನು ಹೊಂದಿದೆ. BMW R18 ಬೈಕಿನಲ್ಲಿ 1802 ಸಿಸಿಯ ಏರ್ ಆಯಿಲ್ ಕೂಲ್ಡ್ ಟ್ವಿನ್ ಸಿಲಿಂಡರ್ ಇಂಜಿನ್ ಅಳವಡಿಸಲಾಗಿದೆ. ಈ ಇಂಜಿನ್ 4750 ಆರ್ಪಿಎಂ ನಲ್ಲಿ 90 BHP ಪವರ್ ಹಾಗೂ 3000 ಆರ್ಪಿಎಂ ನಲ್ಲಿ 158 NM ಟಾರ್ಕ್ ಉತ್ಪಾದಿಸುತ್ತದೆ. ಈ ಇಂಜಿನ್ ನಲ್ಲಿ 6 ಸ್ಪೀಡಿನ ಟ್ರಾನ್ಸ್ಮಿಷನ್ ಯೂನಿಟ್ ಅಳವಡಿಸಲಾಗಿದೆ. R18 ಕ್ರೂಸರ್ ಬೈಕ್ R5 ಬೈಕಿನಿಂದ ಸ್ಫೂರ್ತಿ ಪಡೆದಿದೆ. R18 ಕ್ರೂಸರ್ ಬೈಕ್ ರೌಂಡ್ ಶೇಪಿನ LED ಹೆಡ್ಲ್ಯಾಂಪ್, ಸ್ಕಲ್ಪ್ಟೆಡ್ ಫ್ಯೂಯಲ್ ಟ್ಯಾಂಕ್, ಸಿಂಗಲ್ ಪಾರ್ಟ್ ಸೆಮಿ ಡಿಜಿಟಲ್ ಕ್ಲಸ್ಟರ್ ಸೇರಿದಂತೆ ಹಲವಾರು ಫೀಚರ್ ಗಳನ್ನು ಹೊಂದಿದೆ. ಈ ಬೈಕ್ 2440 mm ಉದ್ದ, 1332 mm ಎತ್ತರ, 964 mm ಅಗಲ, 1630 mm ವೀಲ್ ಬೇಸ್ ಹಾಗೂ 690 mm ಎತ್ತರದ ರೈಡರ್ ಸೀಟ್ ಗಳನ್ನು ಹೊಂದಿದೆ. BMW R18 ಬೈಕ್ 3 ರೈಡಿಂಗ್ ಮೋಡ್, ಆಟೋಮ್ಯಾಟಿಕ್ ಸ್ಟೆಬಿಲಿಟಿ ಕಂಟ್ರೋಲ್, ಟ್ರಾಕ್ಷನ್ ಕಂಟ್ರೋಲ್, ಮೋಟರ್ ಸ್ಲಿಪ್ ಕಂಟ್ರೋಲ್ ಗಳನ್ನು ಹೊಂದಿದೆ. ಸಸ್ಪೆನ್ಷನ್ ಗಳಿಗಾಗಿ ಈ ಬೈಕಿನ ಮುಂಭಾಗದಲ್ಲಿ ಟೆಲಿಸ್ಕೋಪಿಕ್ ಫೋರ್ಕ್ ಹಾಗೂ ಹಿಂಭಾಗದಲ್ಲಿ ಸೆಂಟ್ರಲ್ ಶಾಕ್ ಸ್ಟಡ್ ಗಳನ್ನು ಅಳವಡಿಸಲಾಗಿದೆ. ಬ್ರೇಕಿಂಗ್ ಗಳಿಗಾಗಿ ಈ ಬೈಕಿನ ಮುಂಭಾಗದಲ್ಲಿ 300 mm ಟ್ವಿನ್ ಡಿಸ್ಕ್ ಹಾಗೂ ಹಿಂಭಾಗದಲ್ಲಿ 300 mm ಡಿಸ್ಕ್ ಬ್ರೇಕ್ ಗಳನ್ನು ನೀಡಲಾಗಿದೆ. ಈ ಬೈಕ್ ಮುಂಭಾಗದಲ್ಲಿ 19 ಇಂಚಿನ ಹಾಗೂ ಹಿಂಭಾಗದಲ್ಲಿ 16 ಇಂಚಿನ ಸ್ಪೋಕ್ ವೀಲ್ ಗಳನ್ನು ಹೊಂದಿದೆ. ಆಟೋಮೊಬೈಲ್ ಗೆ ಸಂಬಂಧಿಸಿದ ಮತ್ತಷ್ಟು ಸುದ್ದಿಗಳಿಗಾಗಿ ಕನ್ನಡ ಡ್ರೈವ್ ಸ್ಪಾರ್ಕ್ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.